What is this? हाय स्नेहितरे नमस्कार, नान ईश्वर बडकल हुडुग यूट्यूब चानल गे स्वागत। स्नेहितरे ओंदु मीनुगारिके नडेयुवंत प्रदेशदल्लि ऐस प्लांट सहजवागि इरुत्ते। नानीग सद्यक्के तेंगिनगुंडिय बंदरिनल्लि इद्देने। अल्ले हत्तिरदल्लि ओंदु ऐस प्लांट इदे। आ ओंदु ऐस प्लांट अन्नु मत्तु आ ऐस फ्याक्टरियल्लि याव रीतियागि ऐस अन्नु तयारु माडलागुत्ते अन्नोदर बग्गे ओंदष्टु ಮಾಹಿತಿಯನ್ನ ನಿಮ್ಮ ಎದುರಿಡುವ ಪ್ರಯತ್ನವನ್ನು ಮಾಡ್ತೀನಿ। ಸ್ನೇಹಿತರೆ ನೋಡಿ, ಇದೆ ಶ್ರೀ ಮಂಜುನಾಥ ಐಸ್ ಅಂಡ್ ಕೋಲ್ಡ್ ಸ್ಟೋರೇಜ್ ತೆಂಗಿನ ಗುಂಡಿ ಹೆಬ್ಬಳೆ। ಈ ಒಂದು ಐಸ್ ಪ್ಲಾಂಟ್ ನ ಎದುರುಗಡೆ ಈಗ ನಾವಿದ್ದೀವಿ। ಐಸ್ ತಯಾರಿಕೆ ಮಾಡುವಾಗ ಏನೆಲ್ಲ ಪ್ರೋಸೆಸ್ ಗಳು ನಡೆಯುತ್ತೆ ಅನ್ನೋದರ ಬಗ್ಗೆ ಒಂದಷ್ಟು ಕುತೂಹಲ ಎಲ್ಲರೂ ಕೂಡ ಇರುತ್ತೆ। ಆ ಕುತೂಹಲವನ್ನ ತಣಿಸುವಂತ ಕೆಲಸವನ್ನು ನಾನು ಇವತ್ತು ಮಾಡ್ತೀನಿ। ಟ್ಯಾಂಕಿನ ಮೇಲ್ಗಡೆಯ ದೃಶ್ಯ ಇದು, ಅಂದ್ರೆ ಇದೆಲ್ಲ ಟ್ಯಾಂಕ್ ಇದು, ಈ ಜಾಗ ಇದೆಯಲ್ಲ ಇದೆಲ್ಲವೂ ಕೂಡ ಟ್ಯಾಂಕ್ ಇದು। ಐಸ್ ತಯಾರಿಕೆಗೆ ಮೊಟ್ಟ ಮೊದಲ ಅವಶ್ಯಕತೆ ಅಂದ್ರೆ ನೀರು, ಅದು ಕೂಡ ಈ ಐಸ್ ತಯಾರಿಕೆ ಕಾರ್ಯದಲ್ಲಿ ಸಿಹಿಯಾದ ನೀರಿನ ಅವಶ್ಯಕತೆ ಇದೆ। ಆ ಸಲುವಾಗಿ ಈ ತೆಂಗಿನಗುಡ್ಡಿ ಭಾಗ ಏನಿದೆ ಇದು ಸಮುದ್ರದ ತೀರದ ಭಾಗ, ಮತ್ತು ಈ ಐಸ್ ಪ್ಲಾಂಟ್ ಏನಿದೆ ಸಮುದ್ರಕ್ಕೆ ಹತ್ತಿರದಲ್ಲೇ ಇದೆ। ಆ ಕಾರಣಕ್ಕಾಗಿ ಇಲ್ಲಿ ಅವರೇ ಹೇಳುವಂತೆ ಇಲ್ಲಿಂದ 1.5 ಕಿಲೋಮೀಟರ್ ಆಚೆಗೆ ಈ ಒಂದು ಐಸ್ ಪ್ಲಾಂಟ್ ನ ಮಾಲೀಕರಿಗೆ ಸಂಬಂಧಪಟ್ಟಂತ ಒಂದು ಬಾವಿ ಇದೆ। ಆ ಬಾವಿಯಿಂದ ಪೈಪ್ ಲೈನ್ ಮೂಲಕ ಈ ಒಂದು ಐಸ್ ಪ್ಲಾಂಟ್ ಗೆ ಸಿಹಿ ನೀರು ಸಪ್ಲೈ ಆಗುತ್ತೆ। ಆ ಒಂದು ನೀರೇ ಕಂಪ್ಲೀಟ್ ಆಗಿ ಐಸ್ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ। ಸದ್ಯಕ್ಕೆ ಈ ಟ್ಯಾಂಕ್ ಒಳಗಡೆ ಕಂಪ್ಲೀಟ್ ಆಗಿ ಸಿಹಿ ನೀರು ಭರ್ತಿಯಾಗಿದೆ। ಈಗ ಐಸ್ ಅದರಿಂದ ಬಿಡಿಸುವಾಗ ನಾರ್ಮಲ್ ನೀರು ಬಿಡಬೇಕಾಗುತ್ತೆ ಅದರ ಮೇಲೆ, ಇಲ್ಲಾಂದ್ರೆ ಅದು ಕಚ್ಚಿಕೊಂಡಿರುತ್ತೆ ಬಿಟ್ಕೊಡಲ್ಲ। ಸ್ವಲ್ಪ ಲೇಟ್ ಆಗುತ್ತೆ। ಆ ಮೋಲ್ಡ್ಗೆ ಐಸು ಕಚ್ಕೊಂಡಿರೋ ಕಾರಣಕ್ಕೆ ನಾರ್ಮಲ್ ವಾಟರನ್ನು ಅದರ ಮೇಲೆ ಬಿಡಲಾಗ್ತಾ ಇದೆ। ಒಂದು ಸ್ವಲ್ಪ ಹೊತ್ತು ನೀರನ್ನು ಅದರ ಮೇಲೆ ಹಾಕಿದಾಗ ಆ ಮೋಲ್ಡಿಂದ ನೀಟಾಗಿ ಐಸು ಹೊರಗಡೆ ಬರುತ್ತೆ। ನೋಡಿ ಸ್ನೇಹಿತರೆ, ಇದು 50 ಕೆಜಿಯ ತೂಕವನ್ನು ಹೊಂದಿರುವಂಥ ಐಸ್ ಬ್ಲಾಕ್ ಇದು। ಸ್ನೇಹಿತರೆ ಈ ಬ್ಲಾಕನ್ನು ಕ್ರಷರಲ್ಲಿ ಹಾಕಿ ಅಲ್ಲಿಂದ ಗಾಡಿಗೆ ಲೋಡ್ ಮಾಡಲಾಗುತ್ತೆ। ಈಗ ಸದ್ಯಕ್ಕೆ ಇಲ್ಲಿ ಒಬ್ಬರು ಸ್ಥಳೀಯರು ಐಸ್ಗಾಗಿ ಇಲ್ಲಿ ಬಂದಿದ್ದಾರೆ, ಗಾಡಿ ನಿಂತಿದೆ। ಈ ಒಂದು ಕ್ರಷರ್ ಮಷೀನ್ನ ಮೂಲಕ ಆ ಒಂದು ಗಾಡಿಗೆ ಐಸ್ ಅನ್ನು ಲೋಡ್ ಮಾಡಲಾಗುತ್ತೆ। Thank you.
ಈಗಷ್ಟೇ ನೀವು ನೋಡಿದ್ರಿ ಐಸ್ ಸೇಲ್ ಆಗಿರುವ ಕಾರಣಕ್ಕೆ ಇಷ್ಟು ಮೋಲ್ಡ್ ಖಾಲಿಯಾಗಿತ್ತು ಆಸಲವಾಗಿ ಈಗ ಇದಕ್ಕೆ ಪೈಪ್ನ ಮೂಲಕ ನೀರನ್ನು ಹಾಕಲಾಗ್ತಾ ಇದೆ ನೀರು ಹಾಕಿದ ತಕ್ಷಣ ಸಂಪೂರ್ಣವಾಗಿ ಇದು ಮುಳುಗುತ್ತೆ ಈ ಮಟ್ಟಕ್ಕೆ ಒಂದು ಆಲ್ಮೋಸ್ಟ್ ಒಂದು 90% ನೀರನ್ನು ಇದರಲ್ಲಿ ತುಂಬಲಾಗುತ್ತೆ ಮೇಲ್ಗಡೆ ಒಂದು 10% ಅಷ್ಟೇ ಖಾಲಿ ಬಿಡ್ತಾರೆ ಸ್ನೇಹಿತರೆ ಈ ಒಂದು ಪೈಪ್ ಮೂಲಕ ಐಸ್ ಮೋಲ್ಡ್ನಲ್ಲಿ ನೀರನ್ನು ಹಾಕಲಾಗ್ತಾ ಇದೆ ಅದು ಸಂಪೂರ್ಣವಾಗಿ ಸಿಹಿ ನೀರು ಕೆಳಗಡೆ ಸಾಲ್ಟ್ ವಾಟರ್ ಇದೆ ಹಾಂ ಹಾಂ ಸಾಲ್ಟ್ ವಾಟರ್ ಕೆಳಗಡೆ ಇದೆ ಸಾಲ್ಟ್ ವಾಟರ್ ಹೌದಾ ಸಾಲ್ಟ್ ವಾಟರ್ ಅಂತಂದ್ರೆ ಎಲ್ಲಿಗೆ ತಂದಾಕ್ತೀರಿ ನೀವು ಸಾಲ್ಟ್ ವಾಟರ್ ನಾರ್ಮಲ್ ವಾಟರ್ ಇದೆ ಸಾಲ್ಟ್ ಅಂದ ಹಾಗೆ ಈ ಒಂದು ಮಂಜುಗಡ್ಡೆ ಸ್ಥಾವರದಲ್ಲಿ ಮಂಜುಗಡ್ಡೆ ಯಾವ ರೀತಿಯಲ್ಲಿ ಘನೀಕರಿಸುತ್ತೆ ಅನ್ನುವಂಥ ಪ್ರಶ್ನೆ ನಿಮ್ಮೆಲ್ರಿಗೂ ಇರುತ್ತೆ ವೈಜ್ಞಾನಿಕವಾಗಿ ಇದು ವ್ಯಾಪರ್ ಕಂಪ್ರೆಷನ್ ಸಿಸ್ಟಮ್ ಎನ್ನುವಂಥ ತತ್ವದ ಆಧಾರದ ಮೇಲೆ ಕೆಲಸ ಮಾಡುತ್ತೆ ಇದರಲ್ಲಿ ಒಟ್ಟು 4 ಹಂತಗಳು ಇರುತ್ತೆ ಮೊದಲನೇದಾಗಿ ಕಂಪ್ರೆಸರ್ ಆ ನಂತರ ಬರುವಂಥ ಘಟಕ ಕಂಡೆನ್ಸರ್ ಅಂತ ನಂತರದಲ್ಲಿ ಟೋಟಲ್ ವಾಲ್ವ್ ಬರುತ್ತೆ ಆ ನಂತರ ಇವ್ಯಾಪೊರೇಟರ್ ಹೀಗೆ ಒಟ್ಟು 4 ಘಟಕಗಳು ಇದರಲ್ಲಿ ಇರುತ್ತೆ ನಂತರ ಇದರಲ್ಲಿ ಒಂದು ಟ್ಯಾಂಕ್ ಬರುತ್ತೆ ಆ ಒಂದು ಟ್ಯಾಂಕನ್ನು ಬ್ರೈನ್ ಟ್ಯಾಂಕ್ ಅಂತ ಕರಿತೀವಿ ನೀರಿನಲ್ಲಿ ಉಪ್ಪನ್ನು ಹಾಕುವುದರ ಮೂಲಕ ಉಪ್ಪಿನ ಕಂಟೆಂಟನ್ನು ಹೆಚ್ಚು ಮಾಡ್ತಾ ಹೋಗೋದನ್ನು ಬ್ರೈನ್ ಸೊಲ್ಯೂಷನ್ ಅಂತ ಕರೀತಾರೆ ಈಗ ಈ ವ್ಯಾಪೊರೇಟರಿಂದ ಕಾಯಿಲ್ ಏನು ಬರುತ್ತೆ ಆ ಕಾಯಿಲು ಬ್ರೈನ್ ಸೊಲ್ಯೂಷನ್ ಟ್ಯಾಂಕ್ಗೆ ಕನೆಕ್ಟ್ ಆಗಿರುತ್ತೆ ಈ ಒಂದು ಟ್ಯಾಂಕಲ್ಲೇ ಐಸ್ನ ಮೋಲ್ಡ್ಗಳು ಇರುತ್ತೆ ಈ ಒಂದು ಹಂತದಲ್ಲಿ 2 ಶೀತಕಗಳು ಕೆಲಸ ಮಾಡುತ್ತೆ ಒಂದು NH3 ಅಮೋನಿಯಂ ಮತ್ತು ಬ್ರೈನ್ ಸೊಲ್ಯೂಷನ್ ಮೊದಲನೇದಾಗಿ ಈ ವ್ಯಾಪಾರದ ಮೂಲಕ ಅಮೋನಿಯಾ ಕಂಪ್ರೆಸರ್ ಕಡೆಗೆ ಹೋಗುತ್ತೆ ಅಲ್ಲಿಂದ ಕಂಪ್ರೆಸರ್ ಮೂಲಕ ಹೈ ಟೆಂಪ್ರೇಚರಲ್ಲಿ ಮತ್ತು ಹೈ ಫ್ರೆಜರಲ್ಲಿ ಕನ್ವರ್ಟ್ ಮಾಡಿ ಮುಂದೆ ಕಳಿಸುತ್ತೆ ಅಲ್ಲಿಂದ ಅಮೋನಿಯಾ ಕಂಡೆನ್ಸರ್ ಕಡೆ ಬರುತ್ತೆ ಅಲ್ಲಿಂದ ಈ ಮೇಲ್ಗಡೆ ಇಲ್ಲೇನು ನೋಡ್ತಾ ಇದ್ದೀರಿ ಇದು ಕೂಲಿಂಗ್ ಟ್ಯಾಂಕರ್ ಅಂತ ಈ ಒಂದು ಕೂಲಿಂಗ್ ಟ್ಯಾಂಕರ್ನ ಕೆಲಸ ಏನಿದೆ ಅದು ಕಂಟಿನ್ಯೂಸ್ ಆಗಿ ಅಮೋನಿಯಾವನ್ನು ಅಂದರೆ NH3 ಇದನ್ನು ತಂಪಾಗಿಸುವ ಕೆಲಸವನ್ನು ಮಾಡುತ್ತೆ ಅಲ್ಲಿಂದ ಕಂಡೆನ್ಸರಲ್ಲಿ ಅಮೋನಿಯಾ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ ನಂತರ ಆ ಲಿಕ್ವಿಡ್ ರೀಜನ್ ಏನಿದೆ ಅದು ರಿಸೀವರ್ ಕಡೆಗೆ ಹೋಗುತ್ತೆ ಆ ರಿಸೀವರ್ ಏನಿದೆ ಕಂಡೆನ್ಸರಿಂದ ಬಂದಂಥ ಲಿಕ್ವಿಡನ್ನು ಒಂದು ಕಡೆ ಕಲೆಕ್ಟ್ ಮಾಡುತ್ತೆ ಆ ಒಂದು ರಿಸೀವರ್ ಏನಿದೆ ಅದು ಟೋಟಲ್ ವಾಲ್ಗೆ ಕನೆಕ್ಟ್ ಆಗಿರುತ್ತೆ ಈ ಟೋಟಲ್ ವಾಲ್ ಏನಿದೆ ಮತ್ತಷ್ಟು ಟೆಂಪ್ರೇಚರನ್ನು ಮತ್ತು ಪ್ರೆಷರನ್ನು ಡೌನ್ ಮಾಡುತ್ತೆ ಅಲ್ಲಿಂದ ಆ ಲಿಕ್ವಿಡ್ ಏನಿದೆ ಅದು ತಂಪಾದ ಲಿಕ್ವಿಡ್ ಆಗಿ ಪರಿವರ್ತನೆ ಆಗುತ್ತೆ ಇದು ಮುಂದೆ ಈ ವ್ಯಾಪೊರೇಟರಲ್ಲಿ ಕನೆಕ್ಟ್ ಆಗುತ್ತೆ ಈ ವ್ಯಾಪೊರೇಟರ್ ಏನಿದೆ ಇದು ಬ್ರೈನ್ ಸೊಲ್ಯೂಷನ್ ಜೊತೆಗೆ ಕನೆಕ್ಟ್ ಆಗಿರುತ್ತೆ ಅಲ್ಲಿಂದ ಈ ವ್ಯಾಪೊರೇಟರಲ್ಲಿ ಬ್ರೈನ್ ಸೊಲ್ಯೂಷನ್ ಅತ್ಯಂತ ತಂಪಾಗುತ್ತೆ ಅದು ಸೀದಾ ಬ್ರೈನ್ ಸೊಲ್ಯೂಷನ್ ಟ್ಯಾಂಕ್ನ ಕಡೆಗೆ ಹೋಗುತ್ತೆ ಮತ್ತು ಕಾಯಿಲ್ನ ಮೂಲಕ ಕಂಪ್ಲೀಟ್ ಆಗಿ ಸುತ್ತಮುತ್ತಲಿನ ಪ್ರದೇಶವನ್ನು ತಂಪಾಗಿಸುತ್ತೆ ಅದು ಎಷ್ಟರ ಮಟ್ಟಿಗೆ ಆ ಏರಿಯಾವನ್ನು ತಂಪು ಮಾಡುತ್ತೆ ಅಂತ ಹೇಳಿದ್ರೆ ಆ ಕ್ಯಾನಲ್ಲಿರುವಂತಹ ಅಥವಾ ಆ ಒಂದು ಮೋಲ್ಡಲ್ಲಿರುವಂಥ ನೀರು ಐಸ್ ಆಗಿ ಮಂಜುಗಡ್ಡೆ ಆಗಿ ಪರಿವರ್ತನೆ ಆಗುತ್ತೆ ಐಸ್ ಪ್ಲ್ಯಾಂಟ್ನ ಮೇಲ್ಗಡೆ ಇದ್ದೇನೆ ಮತ್ತು ನೀವಿಲ್ಲಿ ದೃಶ್ಯಗಳನ್ನು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಒಂದು ಕಡೆ ಅಳವೆ ಕೋಡೆ ಬಂದರಿದೆ ಮತ್ತೊಂದು ಕಡೆ ತೆಂಗಿನ ಗುಂಡಿ ಬಂದರಿದೆ ಇಂಥ ಒಂದು ಜಾಗದಲ್ಲಿ ಸುಸಜ್ಜಿತವಾದ ಒಂದು ಐಸ್ ಪ್ಲ್ಯಾಂಟ್ ಇದೆ ಮತ್ತು ಇವರ ಸರ್ವಿಸ್ಸು ಕೂಡ ಅತ್ಯುತ್ತಮವಾಗಿದೆ ಇಡೀ ಉತ್ತರ ಕನ್ನಡದಲ್ಲಿ 24x7 ಮತ್ತು 365 ದಿನಗಳು ಕೂಡ ಸರ್ವಿಸನ್ನು ಇವರು ಪ್ರೊವೈಡ್ ಮಾಡ್ತಾರೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಶ್ರೀ ಮಂಜುನಾಥ ಐಸ್ ಆ್ಯಂಡ್ ಕೋಲ್ಡ್ ಸ್ಟೋರೇಜ್ ಈ ಒಂದು ಫ್ಯಾಕ್ಟರಿಯ ಐಸನ್ನು ತಯಾರಿಕೆ ಮಾಡುವಂಥ ಒಂದಷ್ಟು ಪ್ರಾಸೆಸ್ಸನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಮಾಡಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು